ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ಯೇಗಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೊರೋನಾ ಸೋಂಕು ತೀವ್ರಗೊಂಡಿದ್ದ ಹಿನ್ನೆಲೆ ಗ್ರಾಮ ಪಂಚಾಯಿತಿಯಿಂದ ಹಲವು ತುರ್ತು ಕ್ರಮಗಳನ್ನು ಕೈಗೊಂಡು ಸೋಂಕು ನಿಯಂತ್ರಣದಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಸೋಂಕಿತರ ಆಯ್ದ ಕುಟುಂಬಗಳಿಗೆ ಆಹಾರ ಕಿಟ್ಗಳನ್ನು ಒದಗಿಸುವುದು ಸೇರಿದಂತೆ ಸೋಂಕಿತರನ್ನು ಕೋವಿಡ್ ಕೇರ್ ಸೆಂಟರ್ಗಳಿಗೆ ದಾಖಲಿಸುವುದು, ಗ್ರಾಮಗಳನ್ನು ಸ್ಯಾನಿಟೈಸ್ ಮಾಡುವುದನ್ನು ವ್ಯವಸ್ಥಿತವಾಗಿ ಜಾರಿಗೆ ತಂದಿದೆ. ಇದೀಗ ಲಸಿಕೆ ಅಭಿಯಾನವನ್ನು ಆರಂಭಿಸಿ ಜಾಗೃತಿ ಮೂಡಿಸಲಾಗುತ್ತಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾಗೇರಿ, ಕೋಟೆ ಅಗ್ರಹಾರ, ಯಡಕುರಿಯ ಶಿವನಸಮುದ್ರ ಗ್ರಾಮಗಳಲ್ಲಿ ಪಂಚಾಯಿತಿ ವತಿಯಿಂದ ಅಗತ್ಯ ನಿಗಾ ನೆರವು ವ್ಯವಸ್ಥೆ ಮಾಡಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಗ್ರಾಮಸ್ಥೆ ಹೇಮಾವತಿ. ತಮ್ಮ ಮಗಳಿಗೆ ಸೋಂಕು ಕಾಣಿಸಿಕೊಂಡ ವೇಳೆ ಕೋವಿಡ್ ಕೇರ್ ಸೆಂಟರ್ಗೆ ದಾಖಲು ಮಾಡಲಾಗಿತ್ತು. ಮನೆಯ ಎಲ್ಲ ಸದಸ್ಯರು ಗೃಹ ನಿರ್ಬಂಧಕ್ಕೆ ಒಳಗಾದ ಹಿನ್ನೆಲೆ ಗ್ರಾಮ ಪಂಚಾಯಿತಿಯಿಂದಲೇ ದಿನಸಿ ಆಹಾರ ಪದಾರ್ಥಗಳನ್ನು ಒದಗಿಸಲಾಗಿತ್ತು ಎಂದರು. ಅದರಲ್ಲಿ 10 ಕೆಜಿ ಅಕ್ಕಿ, ಬೇಳೆ, ಹೆಸರುಕಾಳು, ಹುರುಳಿಕಾಳು, ಸೋಪು, ಶಾಂಪು ಮತ್ತೆ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ ಎಲ್ಲ ಪ್ರತಿಯೊಂದು ಐಟಮು ಇತ್ತು. ನಮಗೆ ತುಂಬ ಉಪಕಾರ ಆಯಿತು. ಅಂಥ ಸಂದರ್ಭದಲ್ಲಿ ನಾವು ಎಲ್ಲೂ ಹೊರಗಡೆ ಕೆಲಸಕ್ಕೆ ಹೋಗಬೇರೋಂಥ ಸಂದರ್ಭದಲ್ಲಿ. ಗ್ರಾಮಸ್ಥ ಚೇತನ್ ಸೋಂಕು ಲಕ್ಷಣ ಕಾಣಿಸಿಕೊಂಡ ತಕ್ಷಣ ವೈದ್ಯರ ಸಲಹೆ ಪಡೆದು ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ ಪರಿಣಾಮ ಶೀಘ್ರ ಗುಣಮುಖನಾಗಿದ್ದೇನೆ. ತಮ್ಮ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದ ವೇಳೆ ಗ್ರಾಮ ಪಂಚಾಯಿತಿ ಒದಗಿಸಿದ ಪಡಿತರ ನೆರವು ಉಪಯೋಗವಾಯಿತು ಎಂದು ತಿಳಿಸಿದರು. ಮತ್ತೆ ಆಹಾರ ಈ ತರದಲ್ಲಿ ತುಂಬಾನೇ ತೊಂದರೆ ಆಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಆಹಾರ ಕಿಟ್ಗಳನ್ನ ನಮಗೆ ನೀಡಿ ಒಳ್ಳೆ ಅನುಕೂಲವನ್ನ ಮಾಡಿಕೊಟ್ರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಕುಮಾರಿ ಪ್ರಭುಸ್ವಾಮಿ ಕೊರೋನಾ ನಿಯಂತ್ರಣಕ್ಕೆ ತುರ್ತು ಕ್ರಮಗಳನ್ನು ಕೈಗೊಂಡು ಗ್ರಾಮದ ಬೀದಿಗಳನ್ನು ಸ್ಯಾನಿಟೈಸ್ ಮಾಡುವುದರ ಜೊತೆಗೆ ಗ್ರಾಮಸ್ಥರಿಗೆ ಮಾಸ್ಕ್, ಆಹಾರ ಕಿಟ್ಗಳನ್ನು ವಿತರಿಸಲಾಗಿದೆ ಎಂದರು. ಕೋವಿಡ್ ಸೆಂಟರ್ಗೆ ಕಳಿಸ್ತೇವೆ, ಆಹಾರ ಕಿಟ್ಗಳನ್ನ ಕೊಟ್ಟಿದ್ದೀವಿ. ಆಮೇಲೆ ಕೋವಿಡ್ ಇರೋ ಮನೆಗಳಿಗೆ ಹೋಗಿ, ಯಾರಿಗೂ ಆಗಿರುತ್ತೆ ಪಾಸಿಟಿವ್ ಬಂದಿರೋ ಮನೆಗಳಿಗೆ ಹೋಗಿ ಅವ್ರಗಳಿಗೆ ಅಲ್ಲಿ ಎಲ್ಲ ಸ್ಯಾನಿಟೈಸರ್ ಮಾಡಿ ಅವ್ರ ಮನೆಗೆಲ್ಲ ಅವ್ರನ್ನ ಕೂಡಲೇ ಕೋವಿಡ್ ಸೆಂಟರ್ ಕಳಿಸ್ತಾ ಇದ್ದೀವಿ. ಬೀದಿಲೆಲ್ಲ ಎಲ್ಲ ಇದು ಸ್ಯಾನಿಟೈಸರ್ ಮಾಡಿಸಿದ್ದೀವಿ. ಮಾಸ್ಕು ಮತ್ತು ಸ್ಯಾನಿಟೈಸರು ಪ್ರತಿಯೊಂದು ನಾವು ಪಂಚಾಯಿತಿ ವತಿಯಿಂದ ಕೊಟ್ಟಿದ್ದೀವಿ.